ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾರ್ಟನ್ಸ್ ಅಕಾಡೆಮಿ. ಸೊ ವೀಕ್ಲಿ ಕರೆಂಟ್ ಅಫೇರ್ಸ್ ನ್ಯೂಸ್ ಅಂದರೆ ಟಿಪಿಕಲ್ 13 ನ್ಯೂಸ್ ಸೀರೀಸ್ ಏನಿದೆ ಅದರಲ್ಲಿ ಇದು ಸ್ಟೇಟ್ ವೈಸ್ ನ್ಯೂಸ್, ರಾಜ್ಯವಾರು ಸುದ್ದಿಗಳ ಒಂದು ಸರಣಿ ಅಂತ ಹೇಳ್ಬೋದು. ಸೊ ಇದರಲ್ಲಿ ಫಸ್ಟ್ ನ್ಯೂಸ್ ಬಂದು ಫಿಫ್ತ್ ಎಲಿಫೆಂಟ್ ರಿಸರ್ವ್ ಇನ್ ಅಗಸ್ತ್ಯಮಲೈ ಲ್ಯಾಂಡ್ಸ್ಕೇಪ್ ಅನೌನ್ಸ್ಡ್ ಬೈ ತಮಿಳ್ನಾಡು. ಅಂದರೆ ತಮಿಳ್ನಾಡಲ್ಲಿ ಒಟ್ಟು ಇಲ್ಲಿಗೆ 4 ಎಲಿಫೆಂಟ್ ರಿಸರ್ವ್ಗಳಿದ್ದಾವೆ, ಅದರಲ್ಲಿ 5ನೇದಾಗಿ ಹೊಸ ಸೇರ್ಪಡೆಯಾಗಿದೆ. ಅದು ಯಾವುದು ಅಂತ ಅಂದರೆ ಅಗಸ್ತ್ಯಮಲೈ ಲ್ಯಾಂಡ್ಸ್ಕೇಪು. ಸೊ ಅವ್ರ ಎಕ್ಸಾಮಲ್ಲಿ ಕೇಳ್ಬೋದು, ಇತ್ತೀಚೆಗಷ್ಟೇ ತಮಿಳ್ನಾಡುವಿನ 5ನೇ ಎಲಿಫೆಂಟ್ ರಿಸರ್ವ್ ಯಾವುದು ಅಂತ ಕೇಳ್ತಾನೆ. ಅಂದರೆ ಆನೆಗಳ ಸಂರಕ್ಷಣೆಯ ಒಂದು ಜಾಗ ಯಾವುದು ಅಂತ ಅಂದರೆ ಅಗಸ್ತ್ಯಮಲೈ ಅದು. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಹಾಗಾದರೆ ಮಿಕ್ಕಿರೋ ಅಂಥ 4 ಯಾವುದ್ಯಾವುದಿದೆ ಅಂತಂದರೆ ನೀಲಗಿರಿ ಒಂದು, ಕೊಯಂಬತ್ತೂರ್, ಅಣ್ಣಮಲೈ, ಶ್ರೀವಿಲ್ಲಿಪುತ್ತೂರು. ಸೊ ಇಲ್ಲಿ ನೋಡ್ಬೋದು ನೀವು, ಇವು 4 ಮುಂಚೆನೇ ಇದೆ, ಈಗ ರೀಸೆಂಟಾಗಿ 5ನೇದು ಅಗಸ್ತ್ಯಮಲೈ ಆಗಿದೆ. ಓಕೆನಾ? ನೆಕ್ಸ್ಟು ತಮಿಳ್ನಾಡು ಅಲ್ಲಿ ಕಂಡುಬರುವಂಥ ಬಯೋಸ್ಪಿಯರ್ ರಿಸರ್ವ್ ಯಾವ್ಯಾವು ಅಂತಂದರೆ 3 ಇದ್ದಾವೆ. ಒಂದು ಗಲ್ಫ್ ಆಫ್ ಮನ್ನಾರ್, ನಂತರ ನೀಲಗಿರಿ, ನಂತರ ಅಗಸ್ತ್ಯಮಲೈ. ಓಕೆನಾ? ಸೊ ಈ ಅಗಸ್ತ್ಯಮಲೈ ಏನಿದೆ ಅದು ಬಯೋಸ್ಪಿಯರ್ ರಿಸರ್ವ್ ಕೂಡ ಆಗಿದೆ. ಸೊ ಗಲ್ಫ್ ಆಫ್ ಮನ್ನಾರ್ ನಿಮಗೆ ಗೊತ್ತಿರ್ಬೋದು, ಇಂಡಿಯಾ ಏನಿದೆ ಇದು ಇಂಡಿಯಾ ಅಂತಂದರೆ ಇದು ಶ್ರೀಲಂಕಾ ಅಂದರೆ ಇಲ್ಲಿ ಗಲ್ಫ್ ಆಫ್ ಮನ್ನಾರ್ ಬರುತ್ತೆ. ಜೊತೆಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಇಂಡಿಯಾ ಮತ್ತು ಶ್ರೀಲಂಕಾ ಮಧ್ಯೆ ಬರುವಂತಹ ಕಣಿವೆ ಯಾವುದು, ಅಂದರೆ ಯಾವ ಸ್ಟ್ರೇಟು ಇವೆರಡರ ಮಧ್ಯೆ ಬರುತ್ತೆ ಅಂತ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟು ನೋಡ್ಬೋದು ಇಲ್ಲಿ ನ್ಯಾಷನಲ್ ಪಾರ್ಕ್ಸು. ತಮಿಳ್ನಾಡಲ್ಲಿ 5 ನ್ಯಾಷನಲ್ ಪಾರ್ಕ್ಸ್ಗಳಿದ್ದಾವೆ. ಯಾವುದಾದ್ರು ಅಂತಂದರೆ ಅಣ್ಣಾಮಲೈ ಟೈಗರ್ ರಿಸರ್ವ್ ಒಂದು, ನಂತರ ಮುದುಮಲೈ ನ್ಯಾಷನಲ್ ಪಾರ್ಕು, ಮುಕುರ್ತಿ ನ್ಯಾಷನಲ್ ಪಾರ್ಕು, ಗಿಂಡಿ ನ್ಯಾಷನಲ್ ಪಾರ್ಕು, ಗಲ್ಫ್ ಆಫ್ ಮನ್ನಾರ್ ಮರೈನ್ ನ್ಯಾಷನಲ್ ಪಾರ್ಕು. ಬಟ್ ಇಲ್ಲಿ ಇನ್ನೊಂದೇನು ಅಂತ ಅಂದರೆ ಒಂದು ಕ್ವಶನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಇದು ಮಾಡಿ, ಮುಕುರ್ತಿ ನ್ಯಾಷನಲ್ ಪಾರ್ಕ್ ಅಥವಾ ಮುದುಮಲೈ ನ್ಯಾಷನಲ್ ಪಾರ್ಕ್ ಇಲ್ಲಿಗೆ ಮಾತ್ರ ಇರುವಂಥ ಒಂದು ಎಂಡೆಮಿಕ್ ಅನಿಮಲ್ ಯಾವುದು, ಅಂದರೆ ಇಲ್ಲಿ ಮಾತ್ರ ಕಂಡುಬರುವಂಥ ಒಂದು ಪ್ರಾಣಿ ಇದೆ ಅದು ಯಾವುದು, ತುಂಬ ನ್ಯೂಸಲ್ಲಿರುತ್ತೆ ಯಾವಾಗಲೂ, ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಇನ್ನು ವೈಲ್ಡ್ ಲೈಫ್ ಸೆಂಚುರಿ ಸಿಗುವಾನ. ಈ ವೈಲ್ಡ್ ಲೈಫ್ ಸೆಂಚುರೀಸ್ ತುಂಬ ಇದ್ದಾವೆ, ಅದರಲ್ಲಿ ನಾವು ಇಂಪಾರ್ಟೆಂಟ್ ಯಾವುದಾದ್ರು ನೋಡ್ಬೋದು ಅಂತಂದರೆ ಈ ಸತ್ಯಮಂಗಲಂ ವೈಲ್ಡ್ ಲೈಫ್ ಸೆಂಚುರಿ. ಸತ್ಯಮಂಗಲಂ ಟೈಗರ್ ರಿಸರ್ವ್ ಕೂಡ ಇತ್ತು ನ್ಯೂಸಲ್ಲಿ, ಅದು ಪಿಟ್ಸ್ಬರ್ಗ್ ಟೈಗರ್ ಸಮಿಟ್ ಅಂತ ನೀವು ಕೇಳಿರ್ತೀರಾ. ಅಂದರೆ ಟೈಗರ್ ನಂಬರ್ ಏನಿದೆ ಅದನ್ನು ದ್ವಿಗುಣ ಮಾಡೋದು, ಡಬಲ್ ಮಾಡೋದು. ಸೊ ಅದನ್ನು ಇಂಡಿಯಾ ಏನು ಮಾಡಿದೆ, ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. ಅದರಲ್ಲಿ ಸತ್ಯಮಂಗಲಂ ಟೈಗರ್ ರಿಸರ್ವ್ ಕೂಡ ಒಳ್ಳೆಯ ಪರ್ಫಾರ್ಮ್ ತೋರಿಸಿದೆ. ಸೊ ಅದಕ್ಕೋಸ್ಕರ ಇದೊಂದು ಅವಾರ್ಡ್ ಕೂಡ ಕೊಟ್ಟಿದ್ದರು, ಸತ್ಯಮಂಗಲಂ ಟೈಗರ್ ರಿಸರ್ವ್. ನೆಕ್ಸ್ಟು ಪಾಯಿಂಟ್ ಕ್ಯಾಲಿಮರ ವೈಲ್ಡ್ ಲೈಫ್ ಸೆಂಚುರಿ ಆ್ಯಂಡ್ ಬರ್ಡ್ ಸೆಂಚುರಿ, ಇದು ತುಂಬ ನ್ಯೂಸಲ್ಲಿತ್ತು. ಸೊ ಇದನ್ನು ನೋಡ್ಕೊಂಡಿರಿ, ಆಯಿತಾ? ಅದನ್ನು ಬಿಟ್ಟರೆ ಇಲ್ಲಿ ಕಲಕ್ಕಾಡ್ ಮುಡಂತುರೈ ಟೈಗರ್ ರಿಸರ್ವು. ಸೊ ಇಲ್ಲಿ ಯಾವ್ಯಾವು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೊಂಡಿದ್ರೆ ಸಾಕು, ಅವರು ಎಕ್ಸಾಮಲ್ಲಿ ಕೇಳೋಂಥದ್ದು ಈ ಥರ ಒಂದು ಹೆಸರನ್ನು ಕೊಟ್ಟು ಯಾವ ಸ್ಟೇಟಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ನೆಕ್ಸ್ಟು ನೋಡಿ ಬರ್ಡ್ ಸೆಂಚುರೀಸು. ಸೊ ಈ ಬರ್ಡ್ ಸೆಂಚುರೀಸ್ ಇಷ್ಟೊಂದಿದೆ, ಬಟ್ ಇಲ್ಲಿ ನೀವು ನೋಡ್ಬೋದು ಕೂತನ್ಕುಲಂ ಮತ್ತು ವೇದಾಂತ ಅಂಗಳ್ ಇವೆಲ್ಲ ರೀಸೆಂಟ್ ನ್ಯೂಸಲ್ಲಿತ್ತು. ಏನಕ್ಕೆ ಅಂತಂದರೆ ರಾಮ್ಸಾರ್ ಸೈಟ್ಸು ರೀಸೆಂಟಾಗಿ ಆ್ಯಡ್ ಆಗಿದೆಯಲ್ಲ ಒಂದಷ್ಟು ಸೈಟ್ಸ್ಗಳು, ಅದರಲ್ಲಿ ಇವು ಸಹ ಒಂದು. ಕೂತನ್ಕುಲಂ ಬರ್ಡ್ ಸೆಂಚುರಿ, ವೇದಾಂತ ಅಂಗಳ್ ಬರ್ಡ್ ಸೆಂಚುರಿ ಇವೆಲ್ಲ ರಾಮ್ಸಾರ್ ಸೈಟಾಗಿ ಪ್ರಮೋಟ್ ಆಗಿದ್ದಾವೆ. ಓಕೆನಾ? ಸೊ ಅದನ್ನು ಬಿಟ್ಟು ಪಾಯಿಂಟ್ ಕ್ಯಾಲಿಮರ್ ಏನಿದೆ ಇದನ್ನು ನೆನ್ಪಿಟ್ಕೊಂಡಿರಿ, ಎಕ್ಸಾಮಲ್ಲಿ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇದೆ. ಪುಲಿಕಟ್ ಲೇಕ್ ಇರ್ಬೋದು, ಪುಲಿಕಟ್ ಲೇಕನ್ನು ಸಹ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟು ನೋಡಿ ಝೂಸ್ ಯಾವ್ದ್ಯಾವ್ದು ಇದ್ದಾವೆ ಅಂತಂದರೆ 2 ಝೂ ಇದ್ದಾವೆ ಅಂತ ಹೇಳ್ತಾರೆ. ಅದರಲ್ಲಿ ಮೈನ್ ಇಂಪಾರ್ಟೆಂಟ್ ಆಗೋಂಥದ್ದು ಅರಿಗ್ನಾರ್ ಅನ್ನಾ ಝೂಲಾಜಿಕಲ್ ಪಾರ್ಕ್ ಅಂತ. ಇದೇನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ರೀಸೆಂಟಾಗಿ ಪೊಲ್ಯೂಷನ್ ಆಗ್ತಾ ಇದ್ದಿದ್ದ ಕಾರಣದಿಂದ ಈ ಝೋ ಅಲ್ಲಿರೋಂಥ ಪ್ರಾಣಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ನ್ಯೂಸಲ್ಲಿತ್ತು. ಸೊ ಅವ್ರು ಕೇಳ್ಬೋದು ಅರಿಗ್ನಾರ್ ಅಣ್ಣಾ ಝೂಲಾಜಿಕಲ್ ಪಾರ್ಕು ನ್ಯೂಸಲ್ಲಿತ್ತು, ಅದು ಯಾವ ಸ್ಟೇಟ್ ಅಂತ ಕೇಳ್ಬೋದು. ಸೊ ಇಷ್ಟು ನಾವು ನೋಡಿದ್ವಿ. ತಮಿಳ್ನಾಡು ಏನು ಫಿಫ್ತ್ ಎಲಿಫೆಂಟ್ ರಿಸರ್ವ್ ಅಂತ ಅಂದ್ಬಿಟ್ಟು ಅಲ್ಲಿಗೇ ಸ್ಟಾಪ್ ಮಾಡಲಿಲ್ಲ, ಬದಲಿಗೆ ಇಷ್ಟನ್ನೆಲ್ಲ ನೋಡ್ಕೊಂಡೋದ್ವಿ. ಏನು ಮಿಕ್ಕಿರೋಂಥ 4 ಎಲಿಫೆಂಟ್ ರಿಸರ್ವ್ ಯಾವ್ಯಾವು, ಬಯೋಸ್ಪಿಯರ್ ರಿಸರ್ವ್ ಎಲ್ಲಿದ್ದಾವೆ, ನಂತರ ನ್ಯಾಷನಲ್ ಪಾರ್ಕ್ಗಳು ಯಾವ್ಯಾವು, ಅದರಲ್ಲೂ ಮುದುಮಲೈ ನ್ಯಾಷನಲ್ ಪಾರ್ಕು, ಮುಕುರ್ತಿ ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಕಲಕ್ಕಾಡ್ ಮುಂಡತುರೈ ಟೈಗರ್ ರಿಸರ್ವು, ಸತ್ಯಮಂಗಲಂ ಟೈಗರ್ ರಿಸರ್ವ್, ಪಾಯಿಂಟ್ ಕ್ಯಾಲಿಮಿಯರ್ ಬರ್ಡ್ ಸೆಂಚುರಿ, ನಂತರ ರಾಮ್ಸಾರ್ ಸೈಟು, ಯಾವುದ್ಯಾವುದು ಕೂತನ್ಕುಳಮ್ಮು, ವೇದಾಂತ ಅಂಗಳ್ ಅಂತ. ಅದನ್ನು ಬಿಟ್ಟು ಝೂಸು, ಅದರಲ್ಲಿ ಅರಿಗ್ನಾರ್ ಅಣ್ಣಾ ಝೂಲಾಜಿಕಲ್ ಪಾರ್ಕ್ ನ್ಯೂಸಲ್ಲಿತ್ತು ಅಂತ ನೋಡಿದ್ವಿ. ಓಕೆನಾ? ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ನೋಡ್ತಾ ಹೋಗೋಣ, ಯಾವುದು ಅಂತಂದರೆ ಉತ್ತರಾಖಂಡ್. ಉತ್ತರಾಖಂಡ್ ಏನಕ್ಕೆ ಅಂತಂದರೆ ರೀಸೆಂಟಾಗಿ ರಿಷಬ್ ಪಂತ್ ಅವ್ರನ್ನ ಸ್ಟೇಟ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ರಿಷಬ್ ಅಂತ ಅವರು ಐ ಪಿ ಎಲ್ಲಲ್ಲಿ ಯಾವ ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಅಂತ. ಓಕೆನಾ? ನೆಕ್ಸ್ಟು ನೋಡಿ, ಕೇರಳ ಗೌರ್ಮೆಂಟ್ ಅವ್ರ ಮೇಲೆ ನೋಡೋಣ. ಕೇರಳ ಗೌರ್ಮೆಂಟ್ ಅವರು ರೀಸೆಂಟಾಗಿ ಒಂದು ಮೊಬೈಲ್ ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ, ಜಿ ಎಸ್ ಟಿ ಇವೇಷನ್, ಅಂದರೆ ಒಬ್ಬೊಬ್ಬರು ಜಿ ಎಸ್ ಟಿ ಕಟ್ಟೋದಿಲ್ಲ, ಅದನ್ನು ತಪ್ಪಿಸ್ತಾ ಇರ್ತಾರೆ, ಅದನ್ನು ತಡೆಹಿಡಿಯೋದಕ್ಕೋಸ್ಕರ ಈ ಒಂದು ಮೊಬೈಲ್ ಆ್ಯಪ್ನ ಇದು ಮಾಡಿದರೆ. ಅದರ ಹೆಸರು ಬಂದು ಲಕ್ಕಿ ಬಿಲ್ ಆ್ಯಪ್ ಅಂತ. ಓಕೆನಾ? ಸೊ ಲಕ್ಕಿ ಬಿಲ್ ಆ್ಯಪ್ ಅಂತ ಜಿ ಎಸ್ ಟಿ ಇವೇಷನ್ ತಡೆಯೋದಕ್ಕೆ ಒಂದು ಗೌರ್ಮೆಂಟ್ ತರ್ತಾರೆ. ಯಾವ ಗೌರ್ಮೆಂಟ್ ಅಂತ ಎಕ್ಸಾಂಪಲ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ಬೋದು, ರೇಡಿಯೋ ಜೈಘೋಷ್ ಲಾಂಚ್ಡ್ ಬೈ ಸಿ ಎಂ ಯೋಗಿ ಆನ್ ಕಕೋರಿ ಟ್ರೈನ್ ಆ್ಯಕ್ಷನ್ ಆ್ಯನಿವರ್ಸರಿ. ಸೊ ಈ ಕಕೋರಿ ಟ್ರೈನ್ ಕಾನ್ಸ್ಪಿರಸಿ ಏನಿದೆ, ಇದು ರೆವಲ್ಯೂಷನರೀಸ್, ಅಂದರೆ ಇಂಡಿಯನ್ ಫ್ರೀಡಮ್ ಟೈಮಲ್ಲಿ 1930s 1940s ನಡೆದಿರೋ ಅಂಥ ಒಂದು ಇನ್ಸಿಡೆಂಟು. ಅದರ ಒಂದು ಸ್ಮರಣೆಯ ಇದರಲ್ಲಿ ಅಲ್ಲಿರೋ ಅಂಥ ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ಏನಿದ್ದಾರೆ, ರೇಡಿಯೋ ಜೈಘೋಷನ್ನ ಒಂದು ಇದನ್ನು ಲಾಂಚ್ ಮಾಡಿದ್ದಾರೆ. ಸೊ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರೇಡಿಯೋ ಜೈಘೋಷನ ಟು ಕಮೆಮೊರೇಟ್ ಆ್ಯನಿವರ್ಸರಿ ಆಫ್ ಕಕೋರಿ ಟ್ರೈನ್ ಆ್ಯಕ್ಷನ್, ಯಾರೋ ಒಬ್ಬರು ಸಿ ಎಮ್ಮು ಲಾಂಚ್ ಮಾಡಿದ್ರು, ಅದು ಯಾವ ಸ್ಟೇಟ್ ಸಿ ಎಮ್ ಅಂತ ಕೇಳ್ತಾರೆ. ಅದು ಬಂದು ಉತ್ತರ್ ಪ್ರದೇಶ್. ಓಕೆನಾ? ನೆಕ್ಸ್ಟು ಯು ಪಿ ಇದೆ, ಇನ್ನೊಂದು ನ್ಯೂಸಲ್ಲಿದೆ ನೋಡಿ. ಯು ಪಿ ಗೌರ್ಮೆಂಟ್ ಅಪಾಯಿಂಟ್ಸ್ ಡೆಲಾಯ್ಟ್ ಇಂಡಿಯಾ ಟು ಮೇಕಪ್ $1 trillion ಎಕಾನಮಿ. ಈಗೇನು ಇಂಡಿಯಾದವರು $5 trillion ಎಕಾನಮಿ ಮಾಡಬೇಕು ಅಂತ ಇದ್ದಾರೆ, ಅದೇ ಥರ ಯು ಪಿ ಗೌರ್ಮೆಂಟ್ ಅವರು $1 trillion ಸ್ಟೇಟ್ ಎಕಾನಮಿ ಇನ್ಕ್ರೀಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅದರ ಒಂದು ಪ್ರಯುಕ್ತ ಅವರು ಈ ಒಂದು ಡೆಲಾಯ್ಟ್ ಇಂಡಿಯಾ ಅನ್ನೋ ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ನೆಕ್ಸ್ಟು ನೋಡಿ, ಯು ಪಿ ಗೌರ್ಮೆಂಟ್ ಅವ್ರದ್ದೇ ಇನ್ನೊಂದು ನ್ಯೂಸಲ್ಲಿದೆ. ಏನು ಪಂಚಾಮೃತ ಯೋಜನಾ, ಪಂಚಾಮೃತ ಯೋಜನಾ ಅನ್ನೋದನ್ನು ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಇದೇನಕ್ಕೆ ಅಂದರೆ ಟು ಡಬಲ್ ದ ಫಾರ್ಮರ್ಸ್ ಇನ್ಕಮ್, ಡಬಲ್ ಫಾರ್ಮರ್ಸ್ ಇನ್ಕಮ್, ಫಾರ್ಮರ್ಸ್ ಇನ್ಕಮ್ನ ದ್ವಿಗುಣಗೊಳಿಸೋದಕ್ಕೋಸ್ಕರ ಪಂಚಾಮೃತ ಯೋಜನಾ ಅಂತ ಅವರು ತರ್ತಾ ಇದ್ದಾರೆ. ಸೊ ಅದು ಯಾವ ಗೌರ್ಮೆಂಟ್ ಅಂದರೆ ಯು ಪಿ ಗೌರ್ಮೆಂಟು, ಉತ್ತರ ಪ್ರದೇಶ. ಓಕೆನಾ? ನೆಕ್ಸ್ಟ್ ನೋಡ್ಬೋದು, ಉತ್ತರಾಖಂಡ್ ಗೌರ್ಮೆಂಟ್ ಡಿಸೈಡ್ಸ್ ಟು ಡೆವಲಪ್ 1 Sanskrit ಸ್ಪೀಕಿಂಗ್ ವಿಲೇಜ್ ಇನ್ ಈಚ್ ಡಿಸ್ಟಿಕ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಕ್ಸಾಮಲ್ಲಿ ಅವ್ರು ಕೇಳ್ಬೋದು, ಯಾವ ಒಂದು ಸ್ಟೇಟ್ ಗೌರ್ಮೆಂಟು ಒಂದೊಂದು ಡಿಸ್ಟಿಕ್ಕಲ್ಲೂ ಒಂದೊಂದು ಸಂಸ್ಕೃತ್ ಸ್ಪೀಕಿಂಗ್ ವಿಲೇಜ್, ಅಂದರೆ ಸಂಸ್ಕೃತ ಮಾತಾಡೋ ಅಂಥ ಹಳ್ಳಿಗಳನ್ನ ರಚಿಸಬೇಕು ಅಂತ ಇದ್ದಾರೆ ಅಂತಂದರೆ ಅದು ಉತ್ತರಾಖಂಡ್ ಗೌರ್ಮೆಂಟ್ ಅವರು. ಸೊ ಇಲ್ಲಿ ಸಿ ಎಮ್ನ ನೋಡ್ಬೋದು, ಉತ್ತರಾಖಂಡ್ ಸಿ ಎಮ್ ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ನೋಡ್ಬೋದು, ಇಲ್ಲಿ ಸಂಸ್ಕೃತ್ ಈಸ್ ದ ಸೆಕೆಂಡ್ ಅಫೀಷಿಯಲ್ ಲ್ಯಾಂಗ್ವೇಜ್ ಆಫ್ ಉತ್ತರಾಖಂಡ್, ಫಸ್ಟ್ ಲ್ಯಾಂಗ್ವೇಜ್ ಈಸ್ ಹಿಂದಿ. ಅಲ್ಲಿ ಉತ್ತರಾಖಂಡಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಬಂದು ಹಿಂದಿ ಆಗಿದ್ದರೆ ಸೆಕೆಂಡ್ ಅಫೀಷಿಯಲ್ ಲ್ಯಾಂಗ್ವೇಜ್ ಬಂದು ಸಂಸ್ಕೃತ್. ಓಕೆನಾ? ಸೊ ಇಂಡಿಯಾದಲ್ಲಿ ಒಟ್ಟು ಎಷ್ಟು ಅಫೀಷಿಯಲ್ ಲ್ಯಾಂಗ್ವೇಜಸ್ ಇದ್ದಾವೆ ಅಂತ ಅಂದರೆ ಒಟ್ಟು 22 ಅಫೀಷಿಯಲ್ ಲ್ಯಾಂಗ್ವೇಜ್ ಇದ್ದಾವೆ. ಅದು ಎಲ್ಲಿ ಮೆನ್ಷನ್ ಆಗಿದೆ ಅಂದರೆ 8ನೇ ಶೆಡ್ಯೂಲಲ್ಲಿ ಮೆನ್ಷನ್ ಆಗಿದೆ, 8th ಶೆಡ್ಯೂಲು. ಓಕೆನಾ? ಸೊ 22, ಈ 22ರಲ್ಲಿ ಸಂಸ್ಕೃತ ಅಂದರೆ ಸಂಸ್ಕೃತ ಇದೆಯಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ನೋಡ್ಬೋದು, ಉತ್ತರಾಖಂಡ್ ಈಸ್ ದ ಫಸ್ಟ್ ಸ್ಟೇಟ್ ಇನ್ ಕಂಟ್ರಿ ಟು ಲಾಂಚ್ ಅನ್ ಇನಿಷಿಯೇಟಿವ್ ಆನ್ ದಿಸ್ ಸ್ಕೇಲ್ ಟು ಪ್ರಮೋಟ್ ಸಂಸ್ಕೃತ್. ಹಾಗಾದರೆ ಸಂಸ್ಕೃತ ಮಾತಾಡೋ ಅಂಥ ಒಂದು ಜಾಗ ಇಂಡಿಯಾದಲ್ಲಿ ಎಲ್ಲೂ ಇಲ್ವಾ? ಇದೆ. ಆ ಜಾಗ ಬಂದು ಕರ್ನಾಟಕದಲ್ಲಿದೆ. ಅದರ ಆ ಒಂದು ವಿಲೇಜ್ ಹೆಸರು ಬಂದು ಮತ್ತೂರು ಅಂತ, ಶಿವಮೊಗ್ಗ ಜಿಲ್ಲೆಯಲ್ಲಿರೋಂಥದ್ದು. ಓಕೆನಾ? ನೆಕ್ಸ್ಟು ನೋಡಿ, ಹರಿಯಾಣ ಗೌರ್ಮೆಂಟ ನೋಡ್ತಾ ಇದ್ದೀವಿ. ಇಲ್ಲಿ ಹರಿಯಾಣ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ಚಿರಾಗ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ದಾರೆ. ಅದು ಇ ಡಬ್ಲ್ಯೂ ಎಸ್ ಸ್ಟೂಡೆಂಟ್ಸ್ ಅವರಿಗೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಸ್ಟೂಡೆಂಟ್ಸಿಗೆ, ಅವ್ರಿಗೆ ಎಜುಕೇಷನ್ ರಿಲೀಫ್ ಅಂದರೆ ಎಜುಕೇಷನ್ ಪರ್ಪಸಲ್ಲಿ ಅಸಿಸ್ಟೆನ್ಸ್ ಮಾಡೋದಕ್ಕೋಸ್ಕರ ಚಿರಾಗ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡ್ತಾ ಇದ್ದಾರೆ. ಯಾವ ಗೌರ್ಮೆಂಟ್ ಅಂದರೆ ಹರಿಯಾಣ ಗೌರ್ಮೆಂಟು. ಇನ್ನು ಸಿ ಎಮ್ನ ನೋಡ್ಬೋದು, ಮನೋಹರ್ ಲಾಲ್ ಖಟ್ಟರ್. ಓಕೆನಾ? ಅಮೆಂಡ್ಮೆಂಟ್ಗಳನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇದು ಎಕ್ಸಾಮಲ್ಲಿ ಕೇಳೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಒಂದು ಸೆಕೆಂಡ್. ಸೊ ಇಲ್ಲಿ ನೀವು ನೋಡ್ಬೋದು, 100ನೇ ಅಮೆಂಡ್ಮೆಂಟ್ ಯಾವುದು ಅಂದರೆ ತಿದ್ದುಪಡಿ ಕಾಯ್ದೆ 100ನೇದು ಯಾವುದು ಅಂತ ಅಂದರೆ, ಒಂದು ಬಾಂಗ್ಲಾದೇಶವ್ರ ಜೊತೆ ಮಾಡ್ಕೊಂಡಂತಹ ಒಂದು ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್. ಓಕೆನಾ? ನೆಕ್ಸ್ಟು 101ನೇದು ಅಂದರೆ 101 ಯಾವುದು ಅಂದರೆ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಮಾಡಿರೋ ಅಂಥದ್ದು, ಅದು ಯಾವಾಗ, 2017ನಲ್ಲಿ. ನೆಕ್ಸ್ಟು 102ನೇದು ಯಾವುದು ಅಂತ ಕೇಳ್ತಾರೆ, ಅದು ಬಂದು ಎನ್ ಸಿ ಬಿ ಸಿ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ಅದು ಸ್ಥಾಪನೆ ಆಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಸಿಗುತ್ತೆ. ಇನ್ನು 103ನೇದು ಬಂದು ಇಲ್ಲಿ ನೋಡ್ಬೋದು, ಎಕನಾಮಿಕಲಿ ವೀಕರ್ ಸೆಕ್ಷನ್. ಸೊ ಈ ಎಕನಾಮಿಕಲಿ ವೀಕರ್ ಸೆಕ್ಷನಲ್ಲಿ 10% ರಿಸರ್ವೇಷನ್ ಕೊಡ್ತಾರೆ. ಇದನ್ನು ಕೇಳ್ಬೋದು, ಎಷ್ಟು ಪರ್ಸೆಂಟ್ ಕೊಡ್ತಾರೆ? 10%. ಎಷ್ಟನೇ ಅಮೆಂಡ್ಮೆಂಟ್ ಆ್ಯಕ್ಟು? 103ನೇ ಅಮೆಂಡ್ಮೆಂಟ್ ಆ್ಯಕ್ಟು. ಓಕೆನಾ? ನೆಕ್ಸ್ಟು ಇದು ಯಾವ್ಯಾವ ಒಂದು ಆರ್ಟಿಕಲ್ನ ತಿದ್ದುಪಡಿ ಮಾಡ್ತಾ ಇದೆ ಅಂದರೆ ಆರ್ಟಿಕಲ್ 15 ಮತ್ತು ಆರ್ಟಿಕಲ್ 16.
ಓಕೆ. ನೆಕ್ಸ್ಟು 104ನೇ ತಿದ್ದುಪಡಿ ಕಾಯ್ದೆ ಯಾವುದು ಅಂತಂದರೆ, ಎಸ್ ಸಿ ಎಸ್ ಟಿಗಳಿಗೆ ರಿಸರ್ವೇಷನ್ ಸೀಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ. ಆದರೆ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಗೆ ಏನಿರುತ್ತೆ ಆ ರಿಸರ್ವೇಷನ್ ಸೀಟ್ಸ್ನ ಅವರು ರಿಮೂವ್ ಮಾಡ್ತಾ ಇದ್ದಾರೆ, ಇನ್ನು ಅದನ್ನು ಮುಂದುವರ್ಸೋಲ್ಲ. ಬಟ್ ಎಸ್ ಸಿ ಎಸ್ ಟಿಗೆ ಇರುವಂಥ ರಿಸರ್ವೇಷನ್ ಸೀಟ್ಸು ಏನು ಲೋಕಸಭಾ ಮತ್ತು ಸ್ಟೇಟ್ ಅಸೆಂಬ್ಲಿಯಲ್ಲಿರುತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟು 105ನೇದು ರೀಸೆಂಟಾಗಿದೆ, ಇದೇಂಥ ಬಗ್ಗೆ ಅಂತಂದರೆ ಒ ಬಿ ಸಿ ಅವ್ರ ಮೇಲೆ, ಅಂದರೆ ಒ ಬಿ ಸಿಯಲ್ಲಿ ಒಂದು ಸೋಷಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿರ್ತಾರಲ್ಲ ಅವರಲ್ಲಿ ಒಂದು ಮತ್ತೆ ಒಂದು ಐಡೆಂಟಿಫೈ ಮಾಡಿ ಗ್ರೂಪ್ ಮಾಡೋ ಅಂಥದ್ದು. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಖಾಂಡ್ವಾ, ಮಧ್ಯಪ್ರದೇಶ. ಮಧ್ಯಪ್ರದೇಶಲ್ಲಿ ಇದು ನ್ಯೂಸಲ್ಲಿದೆ, ಖಾಂಡ್ವಾ ಅನ್ನೋ ಜಿಲ್ಲೆ. ಸೊ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪ್ಲ್ಯಾಂಟ್ ಗೋಯಿಂಗ್ ಟು ಬಿ ಬಿಲ್ಟ್ ಇನ್ ಖಾಂಡ್ವಾ, ಮಧ್ಯಪ್ರದೇಶ. ಓಕೆನಾ. ಇದು ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲ್ಯಾಂಟ್ ಅಂತ ಅಂದರೆ ಖಾಂಡ್ವಾ, ಮಧ್ಯಪ್ರದೇಶ. ಸೊ ಇನ್ನು ಮಧ್ಯಪ್ರದೇಶ್ ಕ್ಯಾಪಿಟಲ್ ಬಂದು ಭೋಪಾಲು, ಸಿ ಎಮ್ ಬಂದು ಶಿವರಾಜ್ ಸಿಂಗ್ ಚೌಹಾನು, ಗವರ್ನರ್ ಎಲ್ಲ ಏನು ತೊಂದರೆ ಇಲ್ಲ, ಇವೆರಡೂ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದಲ್ಲಿ ಚೆನಾಬ್ ಬ್ರಿಡ್ಜ್ ಏನಿದೆ, ಈ ಬ್ರಿಡ್ಜ್ನ ಇದು ತುಂಬ ನ್ಯೂಸಲ್ಲಿದೆ ಆ್ಯಕ್ಚುಲಿ. ಇಲ್ಲಿ ನೋಡ್ಬೋದು ನೀವಿಲ್ಲಿ ಐಫೆಲ್ ಟವರ್ ಅಂತ ಏನು ಇದೆಯಲ್ಲ, ಅದಕ್ಕಿಂತ ಎತ್ತರದಲ್ಲಿ ಈ ಚೆನಾಬ್ ಬ್ರಿಡ್ಜ್ನ ನಿರ್ಮಿಸ್ತಾ ಇದ್ದಾರೆ. ಸೊ ಇದು ನ್ಯೂಸಲ್ಲಿದೆ. ಸೊ ಆ ಚೆನಾಬ್ ನದಿ ಮೇಲೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್, ಅಂದರೆ ಇದೇ ಥರ ಡ್ಯಾಮ್ಗಳಿರ್ಬೋದು ಅಥವಾ ಯಾವುದಾದ್ರು ಎಲೆಕ್ಟ್ರಿಕ್ ಜನರೇಟ್ ಮಾಡೋವಂಥ ಪ್ರಾಜೆಕ್ಟ್ಗಳಿರ್ಬೋದು ಯಾವುದಾದ್ರು ಅಂತಂದರೆ ರ್ಯಾಟಲ್ಲು, ಸಲಾಲ್ ಡ್ಯಾಮು, ಧೂಲಸ್ತಿ, ಪಕ್ಕಾಲ್ ಧೂಲ್ ಡ್ಯಾಮ್, ಕಿರು. ಸೊ ಈ ಥರ ಇದು ಜಸ್ಟ್ ನೆನಪಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟು ನೋಡ್ಬೋದು ಇಲ್ಲಿ ಇಂಡಸ್ ವಾಟರ್ ಟ್ರೀಟಿ ಅಂತ ಕೊಟ್ಟಿದ್ದೀನಿ. ಈ ಇಂಡಸ್ ವಾಟರ್ ಟ್ರೀಟಿ ಯಾವಾಗ ಸೈನ್ ಆಗುತ್ತೆ ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ 1960ಯಲ್ಲಿ ಸೈನ್ ಆಗುತ್ತೆ. ಸೊ ಅದರ ಪ್ರಕಾರ ಇಲ್ಲಿ ಇಂಡಿಯಾ ಇದೆ, ಈ ಕಡೆ ಪಾಕಿಸ್ತಾನ ಇದೆ, ಇಲ್ಲಿ ಇಂಡಸ್ ನದಿ ಇಲ್ಲಿ ಒರಿಜಿನೇಟ್ ಆಗಿ ಈಗ ಹರಿತಾ ಇದೆ ಅಂತಂದರೆ, ಸೊ ಈ ವೆಸ್ಟರ್ನ್ ಸೈಡಲ್ಲಿ ಏನು ಬರುತ್ತಲ್ಲ ರಿವರು, ಈ ವೆಸ್ಟರ್ನ್ ಸೈಡ್ ಬರೋಂಥದ್ದು ಪಾಕಿಸ್ತಾನಿಗೆ ಹೋದರೆ, ಇನ್ನು ಈ ಕಡೆ ಈಸ್ಟರ್ನ್ ಸೈಡಲ್ಲಿ ಬರೋಂಥದ್ದು ಇಂಡಿಯಾದಕ್ಕೆ ಸಿಗುತ್ತೆ. ಸೊ ಅದರ ಪ್ರಕಾರ ಯಾವುದ್ಯಾವುದು ಅಂದರೆ ಇಲ್ಲಿ ನೋಡ್ಬೋದು ನೀವು, ವೆಸ್ಟರ್ನ್ ರಿವರ್ಸ್ ಯಾವುದ್ಯಾವುದು ಅಂತಂದರೆ ಚೆನಾಬು, ಜೇಲಮು, ಇಂಡಸ್ಸು. ಸೊ ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ನೆನ್ಪಿಕ್ಕೋಬೋದು. ಅದೇ ಈಸ್ಟರ್ನ್ ರಿವರ್ಸ್ ಯಾವುದ್ಯಾವುದು ಅಂದರೆ ಬಿ ಆರ್ ಎಸ್. ಸೊ ಬಿ ಆರ್ಸ್ ರವಿ ಸಟ್ಲಜ್. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು ಅದೇ ಅರಿತಾ ಇರೋಂಥದ್ದು ಇಂಡಸ್, ಇದು ಇಂಡಸ್ ಅರಿತಾ ಇದೆ, ಇದು ಜೇಲಮು, ಇದು ಚೆನಾಬು. ಸೊ ಸಿ ಜೆ ಐ ಇದು ಇಷ್ಟು ಯಾರ ಕಡೆಗೆ ಹೋಗುತ್ತೆ. ಸೊ ಇಷ್ಟು ಬಂದು ನೋಡಿ, ಇದು ವೆಸ್ಟರ್ನು. ಇನ್ನು ಇಂಡಿಯಾಗೆ ಯಾವುದಾದ್ರು ಅಂತಂದರೆ ರಾವಿ, ಬಿಯಾಸು, ಸಟ್ಲೆಜ್. ಸೊ ಬಿ ಆರ್ ಎಸ್. ಓಕೆನಾ. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟು ನೋಡ್ಬೋದು ಬಿಹಾರ್. ಬಿಹಾರ್ ಬಗ್ಗೆ ನೋಡೋಣ. ನಿತೀಶ್ ಕುಮಾರ್ ಟು ಬಿ ಸ್ವಾನ್ ಇನ್ ಎಸ್ ಬಿಹಾರ್ ಸಿ ಎಂ. ಇದು ಎಕ್ಸಾಮಲ್ಲಿ ಕೇಳೋವಂಥ ಚಾನ್ಸಸ್ ಇರುತ್ತೆ. ಏನಂತ ಕೇಳ್ತಾನೆ, ನಿತೀಶ್ ಕುಮಾರ್ ಬಿಹಾರ್ ಅಂತ ಗೊತ್ತು, ಬಟ್ ಎಷ್ಟನೇ ಟೈಮು ಅಂತ ಕೇಳ್ತಾರೆ. ನೀವು ಈ ಕೆ ಪಿ ಟಿ ಸಿ ಎಲ್ಲೂ ನೋಡ್ಬೋದು, ಶಿನ್ಝೋ ಅಬೆ ಅವರು ಎಷ್ಟನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಅಂತ ಕೇಳಿದರು. ಸೊ ಅದೇ ಥರ ಬಿ ಆರ್ ಸಿ ಎಂ ಆಗಿ 8ನೇ ಬಾರಿಗೆ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, 8ನೇ ಬಾರಿ. ನೆಕ್ಸ್ಟು ಕೋಲ್ಕತ್ತಾ ಮೆಟ್ರೋ ರೈಲ್ ಕಾರ್ಪೊರೇಷನ್ ಸೆಟ್ ಟು ಕಂಪ್ಲೀಟ್ ಕಂಟ್ರೀಸ್ ಫಸ್ಟ್ ಅಂಡರ್ ವಾಟರ್ ಟನಲ್ ಮೆಟ್ರೋ ಕನೆಕ್ಟಿವಿಟಿ ಅಂಡರ್ ಹೂಗ್ಲಿ ರಿವರ್ ಬಿಟ್ವೀನ್ ಹೌರಾ ಆ್ಯಂಡ್ ಕೋಲ್ಕತ್ತಾ. ಸೊ ಇಲ್ಲಿ 3-4 ಥರ ಕ್ವಶನ್ ಮಾಡ್ಬೋದು. ಏನೇನು ಫಸ್ಟ್ ಅಂಡರ್ ವಾಟರ್ ನೋಡಿ, ಇಲ್ಲಿ ನೀರು ಒಳಗಡೆ ಅಂಡರ್ ವಾಟರು ಮೆಟ್ರೋ ಟನಲ್ ಒಂದು ಮಾಡ್ತಾ ಇದ್ದಾರೆ, ಇಲ್ಲಿ ಮೆಟ್ರೋಗಳು ಓಡಾಡ್ತಾ ಇದ್ದಾವೆ. ಯಾವ ರಿವರ್ ಅಂತ ಅಂದರೆ ಹೂಗ್ಲಿ ರಿವರು. ಯಾವ್ಯಾವ ಪ್ಲೇಸ್ ಮಧ್ಯೆ ಅಂದರೆ ಹೌರಾ ಮತ್ತು ಕೋಲ್ಕತ್ತಾ. ಸೊ ಒಟ್ಟಾರೆ ಯಾವ ಒಂದು ಸಿಟಿಯಲ್ಲಿ ಅಂತಂದರೆ ಅದು ಕೋಲ್ಕತ್ತಾ. ಓಕೆನಾ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೀವು ಕಣ್ಣೀರಿನ ನದಿಗಳು ಅಂತ ಕೇಳ್ಪಟ್ಟಿರ್ತೀರ. ಸೊ ಅದು ಯಾವ್ಯಾವ ಅಂತಂದರೆ ಸಾರೋ ಆಫ್ ಬಿಹಾರ್ ಕೋಸಿ ಆಗಿರುತ್ತೆ, ಸಾರೋ ಆಫ್ ಬೆಂಗಾಲ್ ದಾಮೋದರ್ ಆಗಿರುತ್ತೆ. ಬೆಂಗಾಲ್ ಕ್ಯಾಪಿಟಲ್ ಯಾವುದು? ಕೋಲ್ಕತ್ತಾ. ಸೊ ಕೋಲ್ಕತ್ತಾದಲ್ಲಿ ಹರಿತಾ ಇರೋವಂಥ ನದಿ ಯಾವುದು? ಹೂಗ್ಲಿ. ಈ ಹೂಗ್ಲಿಯ ಟ್ರಿಬ್ಯೂಟರಿ ಅಂದರೆ ಉಪನದಿ ಯಾವುದು ಅಂದರೆ ದಾಮೋದರ್. ಓಕೆನಾ. ಅದಕ್ಕೆ ಇದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ದಾಮೋದರ್ ಕಣ್ಣೀರಿನ ನದಿ, ಕಣ್ಣೀರಿನ ನದಿ ಯಾವುದಕ್ಕೆ ಅಂದರೆ ಬೆಂಗಾಲು. ಒಡಿಸಾಗೆ ಮಹಾನದಿ, ಅಸ್ಸಾಮು ಬ್ರಹ್ಮಪುತ್ರ, ಕರ್ನಾಟಕ ಧೋನಿ ನದಿ, ಯು ಪಿ ಉತ್ತರ ಪ್ರದೇಶ ಗಾಗ್ರ. ಓಕೆನಾ. ನೆಕ್ಸ್ಟು ಕೇರಳ. ಕೇರಳ ನ್ಯೂಸಲ್ಲಿತ್ತು. ಏನಕ್ಕೆ? ಕೇರಳ ಲೀಡ್ಸ್ ಇನ್ ಹೋಸ್ಟಿಂಗ್ ಲೆಜಿಸ್ಲೇಟಿವ್ ಸೆಷನ್ಸ್ ಇನ್ 2021. 2021ರಲ್ಲಿ ವಿಧಾನಸಭೆಯಲ್ಲಿ ಏನು ನಡೆಯುತ್ತಲ್ಲ ಸೆಷನ್ಗಳು, ಅದು ಜಾಸ್ತಿ ನಡೆದಿರೋವಂಥದ್ದು ಕೇರಳದಲ್ಲಿ. ಸೊ ಇದು ಇಂಪಾರ್ಟೆಂಟು. ನೆಕ್ಸ್ಟು ನೋಡಿ ಗುಜರಾತ್. ಗುಜರಾತ್ ಬಿಕಮ್ಸ್ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಲಾಂಚ್ ಸೆಮಿಕಂಡಕ್ಟರ್ ಪಾಲಿಸಿ.
ಫಸ್ಟ್ ಸ್ಟೇಟ್ ಯಾವುದು ಸೆಮಿಕಂಡಕ್ಟರ್ ಪಾಲಿಸಿ ತರೋದಕ್ಕೆ ಅಂತಂದರೆ ಅದು ಗುಜರಾತು. ಸೊ ಗುಜರಾತು ಇಂಪಾರ್ಟೆಂಟ್ ಆಗುತ್ತೆ. ಸೊ ಗುಜರಾತಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆ, ಅದು ಯಾರ ಒಂದು ಸ್ಮರಣೆ ಪ್ರಯುಕ್ತ ಅದನ್ನು ಕಟ್ಟಿದ್ದಾರೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಟೇಟ್ ವೈಸ್ ನ್ಯೂಸು. ಅದು ಲಾಸ್ಟ್ 8 to 10 days ಏನಿದೆ ಕಂಪ್ಲೀಟಾಗಿ ನಾವಿಲ್ಲಿ ಕವರ್ ಮಾಡಿದ್ದೀವಿ, ಓಕೆ? ಸೊ ಬೇರೆಯವ್ರು ಹೇಗೆ ಮಾಡ್ತಾರೆ ಏನು ಎತ್ತ ಅಂತ ನಾನು ಅವೆಲ್ಲ ಕಮೆಂಟ್ ಮಾಡಲ್ಲ. ಬಟ್ ನಾವಿಲ್ಲಿ ಯಾವ ಥರ ಅಂತಂದರೆ, ನೀವು ಒಂದು ನ್ಯೂಸ್ ಅಂತ ಅಂದರೆ ಅದು 360 ಡಿಗ್ರಿಯಲ್ಲಿ ಕವರ್ ಮಾಡ್ತಾ ಹೋಗಬೇಕು. ಬರೀ ಅಲ್ಲಿ ಒಂದು ನ್ಯೂಸ್ನ ನೋಡ್ಬಿಟ್ಟು ಸುಮ್ಮನಾಗೋದಲ್ಲ. ಏ ಇವ್ನು ಯಾರೋ ಜಾಸ್ತಿ ಹೇಳ್ತಾವ್ರಪ್ಪ ಇವೆಲ್ಲ ಎಲ್ಲಿ ಕೇಳ್ತಾರೆ ಹಂಗೆ ಹಿಂಗೆ ಅಂತ ಕುತ್ಕೋಬಿಡಿ. ನೀವು ಒಂದು ಕ್ವಶನ್ನ ಸಿಕ್ತು ಅಂತ ಅಂದರೆ ಇವಾಗ ಹೇಗೆ ABD Villiers ನೋಡ್ಬೋದು, ಬರೀ ಒಂದು ಸೈಡ್ ಮಾತ್ರ ಹೊಡಿತಾರ? ಇಲ್ಲ, 360 ಡಿಗ್ರಿನೂ ಹೊಡಿತಾ ಹೋಗ್ತಾರೆ. ಸೇಮ್ ಅದೇ ಥರ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂದ್ರೂ ಹಂಗೆ, ಒಂದು ಟಾಪಿಕ್ ಅಂತ ತೊಗೊಂಡ್ರೆ ನೀವು 360 ಡಿಗ್ರಿಯಲ್ಲಿ ಓದಬೇಕಾಗುತ್ತೆ, ಗೊತ್ತಾಗುತ್ತಾ? ಸೊ ಅದನ್ನು ನಾವಿಲ್ಲಿ ಕರೆಕ್ಟಾಗಿ ಅರೇಂಜ್ ಮಾಡಿ ಇದು ಮಾಡ್ತಾ ಇದ್ದೀವಿ. ಇದನ್ನು ಅಸೆಸ್ ಮಾಡೋದು ಅಂದರೆ ನೀವು ಈ ಒಂದು ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ನ ನೀವೇನು ಮಾಡ್ಬೋದು, ನೋಟ್ಸ್ ಮಾಡ್ತಾ ಹೋಗ್ಬೋದು ಬೆಸ್ಟು. ಹಾಂ, ಒಂದು ಕಡೆ ನೋಟ್ ಮಾಡ್ಕೊಳ್ತಾ ಹೋಗಿ, ಒಂದು ನೋಟ್ಬುಕ್ ಇಡಿ ಡೈಲಿ, ಅಥವಾ ನೀವು ಯಾವಾಗ ಈ ವೀಡಿಯೋಸ್ ನಾವು ಅಪ್ಲೋಡ್ ಮಾಡಿದ್ದು ಟಾಪಿಕ್ ವೈಸ್ ನೋಡ್ತಿರಲ್ಲ, ಟಾಪಿಕ್ ವೈಸ್ ಏನಿರುತ್ತೆ ಅಥವಾ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಇಲ್ಲ, ನೀವು ಕೆಲಸ ಮಾಡ್ತಾ ಇದ್ದೀವಿ ನೋಟ್ಸ್ ಎಲ್ಲ ಬರ್ಕೊಳ್ಳೋದಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಅಂದರೆ, ಒಂದು ಕೆಲಸ ಮಾಡಿ, ಈ ಥರ ಈ ಒಂದು ಟೆಸ್ಟ್ ಸೀರೀಸ್ ಏನಿದೆ ಇದನ್ನು ತೊಗೊಳ್ಳಿ. ಆಗಲೇ ಕೆಲವಷ್ಟು ಜನ ತೊಗೊಂಡಿದ್ದಾರೆ, ಒಂದು 250-300 ಜನ ತೊಗೊಂಡಿದ್ದಾರೆ. ಈ ನೋಡಿ, ಒಂದು ಟೆಸ್ಟಿಗೆ 14 ರೂಪಾಯಿ ಆಗುತ್ತೆ. ಇಲ್ಲೇನಾಗುತ್ತೆ, ನಾನು ಈ ಥರ ನ್ಯೂಸ್ ಕೊಡೋ ಬದಲು ಅಲ್ಲಿ ಕ್ವಶನ್ ಆನ್ಸರ್ ಬೇಸಿಸಲ್ಲಿ ಅಂದರೆ MCQ ಥರ ಇದು ಮಾಡ್ಬಿಟ್ಟು ಅಲ್ಲಿ ಎಕ್ಸ್ಪ್ಲನೇಷನಲ್ಲಿ ಫುಲ್ ಎಲ್ಲ ಫಿಲ್ ಮಾಡಿರ್ತೀನಿ, ಎಕ್ಸಾಮಲ್ಲಿ ಏನೇನು ಕೇಳ್ತಾನೆ, ಏನೇನು ಬೇಕಾಗುತ್ತೆ ಅಂತ. ಸೊ ಅದು ಆ ಥರ ಬೇಕಾದರೂ ಮಾಡ್ಬೋದು. ಅದನ್ನು ಬಿಟ್ಟು ನಿಮಗೆ ಇವಾಗ ಪೊಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ ಅದೆಲ್ಲ ನೀವು ಓದ್ತಾ ಇರ್ತೀರ, ಅದನ್ನು ಸರಿಯಾಗಿ ಒಂದು ಶೆಡ್ಯೂಲ್ ಇಲ್ಲ, ಟೆಸ್ಟ್ ಅಟೆಂಡ್ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂದರೆ, ಅದಕ್ಕೂ ನೀವಿಲ್ಲಿ ನೋಡ್ಬೋದು. ಸಬ್ಜೆಕ್ಟ್ ವೈಸು ಇದೆ, ಆಯಿತಾ? ಒಂದು, ನೀವು ಓದಿದ್ದನ್ನು ಕರೆಕ್ಟಾಗಿ ಅಸೆಸ್ಮೆಂಟ್ ಮಾಡಬೇಕು, ಓಕೆನಾ? ನೆಕ್ಸ್ಟು, ನಿಮಗೆ ಯಾವುದೇ ಥರ ಒಂದು ಡೌಟ್ ಇತ್ತು ಅಥವಾ ಏನು ಎತ್ತ ಅಂತ ಕೇಳಬೇಕು ಅಂತ ಇದ್ದರೆ, ಈ ರಿಜಿಸ್ಟ್ರೇಷನ್ ನಂಬರು ಏನಿದೆ, ಆಗಲೇ ರಿಜಿಸ್ಟ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ, ಒಂದು 200-250 ಜನ ತೊಗೊಂಡಿದ್ದಾರೆ. ಸೊ ಈ ನಂಬರ್ ಏನಿದೆ ಇದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ, ಫೈನ್, ಓಕೆನಾ? ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಓದ್ತಾ ಇರಿ.